Welcome to Hiremath Classes. Dear friends, today we are going to study about the 3.2, a lesson in life from a beggar. So, dear friends, I have already done one video about reading whole passages, means whole lesson. And then I will going to make a second video of this lesson, like explanation of the whole lesson, means all the passages. ಇಲ್ಲಿ ಮೀನಾ ಒಬ್ಬ ವಿಮಾ ಅಧಿಕಾರಿ ಇರ್ತಾಳೆ. ಆ ಅಧಿಕಾರಿ ಇರ್ತಕ್ಕಂಥ ಸಂದರ್ಭದಲ್ಲಿ ಆಕೆಗೆ ಒಂದು ಒಳ್ಳೆಯ ರೀತಿಯಾದಂತಹ ಸಂಬಳ ಕೂಡ ಇರುತ್ತೆ. ಆದರೆ ಮೀನಾ ಇಂತಹ ಒಬ್ಬ ವ್ಯಕ್ತಿಯಾಗಿದ್ದಳು, ಅವಳಿಗೆ ಏನಾದರೂ ಹೇಳಿದರೂ ಆಕೆ ದುಃಖಿಯಾಗಿರ್ತಕ್ಕಂತಹ ಒಂದು ವಿಚಾರವನ್ನು ವ್ಯಕ್ತಪಡಿಸ್ತಾ ಇದ್ದಳು. ಒಂದು ಸಂದರ್ಭದಲ್ಲಿ ಮೀನಾಳಿಗೆ ಅವಳ ಗೆಳತಿ ಹೀಗೆ ಅನ್ನುತ್ತಾಳೆ, ಮೀನಾ ನೋಡು, ರಾಕೇಶ್ ಶಾಲೆಯಲ್ಲಿ ಫಸ್ಟ್ ಬಂದಿದ್ದಾನೆ ಅಂತ ತಿಳ್ಕೊಂಡು. ಆವಾಗ ಸಹಿತ ಆ ಮೀನಾ ಅಂತಕ್ಕಂತಹ ವ್ಯಕ್ತಿ ಏನು ಮಾಡ್ತಾ ಅಂತಾಳೆ ತಿಳ್ಕೊಂಡು ಕೇಳಿದ್ರೆ ಅದಕ್ಕೆ ಉತ್ತರ ಏನು ನೀಡ್ತಾಳೆ, ನಿರುತ್ತರ ಅಂದರೆ ಒಂದು ನಿರಾಶೆ ಇರ್ತಕ್ಕಂತಹ ಉತ್ತರವನ್ನು ನೀಡುತ್ತಾಳೆ. ಏನು? ಶಾಲೆಯಲ್ಲಿ ಅವರ ತಂದೆ ಶಿಕ್ಷಕರಿದ್ದಾರೆ ಅಂತಕ್ಕಂಥ ವಿಚಾರವನ್ನು. ಅದೇ ರೀತಿಯಾಗಿ ಬೇರೆ ಒಂದು ಉತ್ತರವನ್ನು ವಿಚಾರವನ್ನು ಹೇಳಿದಾಗ ಗೆಳತಿ ಏನು ಹೇಳ್ತಾಳೆ, ಶ್ವೇತಾ ಬಹಳಷ್ಟು ಸುಂದರವಾಗಿದ್ದಾಳೆ ಅಂತಕ್ಕಂಥ ವಿಚಾರ ಹೇಳಿದಾಗ ಮೀನಾ ಏನು ಹೇಳ್ತಾಳೆ, ನಿರಾಶವಾದಂಥ ಉತ್ತರವನ್ನು ನೀಡ್ತಾಳೆ. ಏನು ಅಂತ ತಿಳ್ಕೊಂಡು ಕೇಳಿದರೆ, ವಯಸ್ಸಿಗೆ ಬಂದಂತಹ ಕುದುರೆ ಮರಿ ಕೂಡ ಸುಂದರವಾಗಿ ಕಾಣಿಸ್ತದೆ ಅಂತಕ್ಕಂಥ ವಿಚಾರವನ್ನು ವ್ಯಕ್ತಪಡಿಸ್ತಾಳೆ. ಅಂದರೆ ಹೇಳುವ ತಾತ್ಪರ್ಯವೇನೆಂದರೆ, ಮೀನಾ ಯಾವಾಗಲೂ ನಿರಾಶಾವಾದಿಯಾಗಿರ್ತಕ್ಕಂತಹ ವ್ಯಕ್ತಿ ಆಗಿದ್ದಳು ಅಂತಕ್ಕಂಥದ್ದು. ಹೀಗೆ ಒಂದು ದಿವಸ ಮುಂಬೈಗೆ ಆಕೆಯ ಒಂದು ವರ್ಗಾವಣೆಯಾಗುತ್ತದೆ. ಆಗ ಈಕೆಯ ಗೆಳತಿ ಮುಂಬೈ ಫ್ಲೋರಾ ಫೌಂಟನ್ ಸಮೀಪಕ್ಕೆ ಹೋಗಿ ನಿಲ್ಲುವಾಗ ಈಕೆ ಮೀನಾಳಿಗೆ ನೋಡುತ್ತಾಳೆ. ಆವಾಗ ಮೀನಾಳ ಕಡೆಗೆ ಲಕ್ಷ್ಯ ಕೊಡುವುದು ಬೇಡ, ಯಾಕೆಂದರೆ ನಿರಾಶವಾದ ವ್ಯಕ್ತಿಯ ಜೊತೆಗೆ ಮಾತನಾಡುವುದು ಕೂಡ ಬೇಡ ಅಂತಕ್ಕಂಥ ವಿಚಾರ ಮನದಲ್ಲಿ ಬಂದರೂ ಕೂಡ ಮೀನಾ ಇವಳನ್ನು ನೋಡಿ ಕರೆದು ಮಾತನಾಡಿಸುತ್ತಾಳೆ. ಎಲ್ಲಿ ತಿಳ್ಕೊಂಡು ಕೇಳಿದರೆ, ಬಹಳಷ್ಟು ಮಳೆ ಆಗ್ತಕ್ಕಂಥ ಸಂದರ್ಭ, ಒಂದು ಗ್ರ್ಯಾಂಡ್ ಹೋಟೆಲ್ದಲ್ಲಿ ಸಮೀಪದಲ್ಲಿ ನಿಂತುಕೊಂಡು ಭೇಟಿಯಾದಾಗ, ನಡಿ ನನ್ನ ಜೊತೆ ಇವತ್ತು ನೀನು ಇಲ್ಲೇ ನಮ್ಮ ಜೊತೆ ವಸ್ತಿ ಮಾಡಕತ್ತಿ, ಅಥವಾ ಇವತ್ತು ಒಂದು ದಿವಸ ನಮ್ಮ ಜೊತೆನೇ ನೀನು ಇರೋ ಅಂತಕ್ಕಂಥ ವಿಚಾರವನ್ನು ವ್ಯಕ್ತಪಡಿಸಿದಾಗ, ಇಂಥ ವ್ಯಕ್ತಿಯ ಜೊತೆಗೆ ನಾವು ಒಂದು ದಿವಸ ಹೇಗೆ ಇರಲಿ ಅಂತ ತಿಳ್ಕೊಂಡು ಕೇಳಿದ್ರೆ ಆಕೆ ವಿಚಾರ ಮಾಡಿ ಬೇಡ ಬೇಡ ಅಂತಕ್ಕಂಥ ಸಂದರ್ಭದಲ್ಲಿ ಒಂದು ಛತ್ರಿಯನ್ನು ತೆಗೆದುಕೊಂಡು ಆ ಗ್ರ್ಯಾಂಡ್ ಹೋಟೆಲ್ದಲ್ಲಿ ಚಹಾ ಕುಡಿಯಲು ಹೋಗುತ್ತಾರೆ. ಇನ್ನು ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಮೀನಾಳಿಗೆ ಇನ್ನೊಂದು ಪ್ರಶ್ನೆಯನ್ನು ಕೇಳುತ್ತಾಳೆ, ಯಾವ ರಾಜ ನಿನ್ನನ್ನು ಹೀಗೆ ಚಮತ್ಕಾರ ಮಾಡಿದ ಅಂತಕ್ಕಂಥ ವಿಚಾರ ಕೇಳಿದಾಗ ಅವಳು ಹೇಳುತ್ತಾಳೆ, ಏನೂ ಇಲ್ಲ, ಯಾವ ರಾಜ ನನಗೆ ಚಮತ್ಕಾರ ಮಾಡಿಲ್ಲ, ಏನಿಲ್ಲ, ನಾನು ಒಂದು ದಿವಸ ಒಂದು ನಮ್ಮ ಕೋಣೆಯ ಕಿಟಕಿಯಲ್ಲಿ ನೋಡಿದಾಗ ಒಬ್ಬ ಭಿಕ್ಷುಕ ಮತ್ತು ಭಿಕ್ಷುಕನ ಒಬ್ಬ ಹುಡುಗಿ, ಅಂದರೆ ಮೊಮ್ಮಗಳಾಗಿರ್ತಕ್ಕಂಥ ಒಂದು ಸಣ್ಣ ವಯಸ್ಸಿನ 6-7 ವಯಸ್ಸಿನ ಹುಡುಗಿ, ಅವರು ಮಳೆಗಾಲದಲ್ಲಿ ಬಹಳಷ್ಟು ಚೆನ್ನಾಗಿ ಒಂದು ರಸ್ತೆಯಲ್ಲಿ ಯಾರೂ ಇರಲಾರ್ದಕ್ಕಂಥ ಸಂದರ್ಭದೊಳಗೆ ಎಷ್ಟು ಸಂತೋಷದಿಂದ ಅವರು ಆಡ್ತಾ ಇದ್ದರು. ಇರಲಿಕ್ಕೆ ಮನೆ ಇಲ್ಲ, ಅವರಿಗೆ ಸರಿಯಾದಂಥ ಬಟ್ಟೆ ಇಲ್ಲ ತೊಟ್ಟುಕೊಳ್ಳಲು, ಊಟ ಮಾಡಲು ನಾನೇ ಯಾವಾಗಲೂ ಹಳಸಿದಂಥ ಅಥವಾ ಉಳಿದಂಥ ಪದಾರ್ಥವನ್ನು ನಾನು ಆಕೆಗೆ ಕೊಡ್ತಾ ಇದ್ದೆ, ಅದನ್ನೇ ತಿಂದು ಅವರು ಎಷ್ಟು ಸಂತೋಷಜನಕವಾಗಿದ್ದರು ತಿಳ್ಕೊಂಡು ಕೇಳಿದರೆ, ಆ ಸಂತೋಷಜನಕವಾದಂತಹ ಒಂದು ವಿಚಾರವನ್ನು ನಾನು ಆ ಮಳೆಯಲ್ಲಿ ಆಡುತ್ತಾ ಇರತಕ್ಕಂತಹ ಆ ಒಬ್ಬ ವೃದ್ಧ ಭಿಕ್ಷಕ ಮತ್ತು ಚಿಕ್ಕದಾದಂಥ ಹುಡುಗಿಯ ಒಂದು ನಗು, ಒಂದು ಸಂತೋಷವನ್ನು ನೋಡಿ ನನ್ನ ಜೀವನದಲ್ಲಿ ನಾನೇ ಬದಲಾಗಿಬಿಟ್ಟೆ. ಯಾಕೆ ತಿಳ್ಕೊಂಡು ಕೇಳಿದರೆ, ನಗು ಮತ್ತು ಸಂತೋಷದ ಜೀವನಕ್ಕೆ ವಸ್ತುಗಳ ಮಹತ್ವದಲ್ಲ, ನಾನು ನನ್ನ ಮನೆಯಲ್ಲಿರ್ತಕ್ಕಂಥ ಎಲ್ಲ ವಸ್ತುಗಳನ್ನು ನೋಡಿ ಅವರಲ್ಲಿ ಏನೂ ಒಂದು ವಸ್ತು ಇಲ್ಲ, ಎಷ್ಟು ಅವರು ಸಂತೋಷವಾಗಿ ಜೀವನವನ್ನು ಕಳೀತಿದ್ದಾರೆ ಅಂತಕ್ಕಂಥ ವಿಚಾರವನ್ನು ನೋಡಿದಾಗ ನನ್ನ ಜೀವನವನ್ನು ನಾನೇ ಬದಲಾಯಿಸಿಕೊಂಡೆ ಅಂತಕ್ಕಂಥ ವಿಚಾರವನ್ನು ಹೇಳ್ತಾಳೆ. ಆಗ ಗೆಳತಿ ಕೇಳ್ತಾಳೆ, ನಿನ್ನ ಗುರು ಇದ್ದಂಥ ಭಿಕ್ಷುಕ ಏನು, ಭಿಕ್ಷುಕನಾಗಿರ್ತಕ್ಕಂಥ ಗುರು ಏನು ದಕ್ಷಿಣ ಕೊಟ್ಟು, ಗುರುದಕ್ಷಿಣೆ ಏನಾದರೂ ಕೊಟ್ಟೆಯಾ ಅಂತಕ್ಕಂಥ ವಿಚಾರವನ್ನು ಕೇಳಿದಾಗ, ಇಲ್ಲ, ನಾನು ಬದಲಾಗತಕ್ಕಂಥ ಸಂದರ್ಭದಲ್ಲಿ ಆ ವ್ಯಕ್ತಿ ತೀರಿ ಹೋದ, ಆಕೆ ಮೊಮ್ಮಗಳಿರ್ತಾಳೆ, ಆಕೆ ಶಾಲೆ ಖರ್ಚು ಎಲ್ಲವನ್ನು ನಾನೇ ನೋಡಿಕೊಳ್ತೇನೆ ಅಂತಕ್ಕಂಥ ವಿಚಾರವನ್ನು ಹೇಳಿ
ಹೇಳ್ತಾಳೆ. ಆವಾಗ ಮೀನಾಳ ಗೆಳತಿಗೆ ಭಾಳಷ್ಟು ಸಂತೋಷ ಆಗ್ತದೆ ಅಂತಕ್ಕಂಥ ವಿಚಾರವನ್ನು ಸುಧಾಮೂರ್ತಿಯವರು ಭಾಳ ಮಾರ್ಮಿಕವಾಗಿ ಭಾಳ ವಿಶೇಷವಾಗಿ ಇಲ್ಲಿ ಪಾಠದಲ್ಲಿ ವರ್ಣನೆ ಮಾಡಿದ್ದಾರೆ. ವಿದ್ಯಾರ್ಥಿಗಳೇ, ಈ ರೀತಿಯಾಗಿ ನೀವು ಏನು ಮಾಡಿರಿ ತಗೊಂಡು ಕೇಳಿದ್ರೆ, ಈ ಪಾಠದ ಒಂದು ಸಾರಾಂಶವನ್ನು ನಾನು ಅಗದೇ ಒಂದು ಸ್ವಲ್ಪ ಸಮಯದಲ್ಲಿ ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ. ಆದ್ದರಿಂದ ನಿಮಗೆಲ್ಲ ತಿಳಿದಿದೆ ಅಂತ ನಾನು ಭಾವಿಸಿ ಇಲ್ಲೇ ನಾನು ವಿರಾಮವನ್ನು ತೆಗೆದುಕೊಳ್ಳುತ್ತೇನೆ. ಧನ್ಯವಾದಗಳು. ಥ್ಯಾಂಕ್ಸ್. ಥ್ಯಾಂಕ್ ಯು ವೆರಿ ಮಚ್.